ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರ ಊರಿಂದ ಬಂದು ಮರುದಿನದ ನನ್ನ ಕೆಲಸಗಳು, ಕೆಲಸ ಮುಗಿಯೋದು ಎಷ್ಟೊತ್ತಾಯಿತು ಅಂದರೆ 2 ಗಂಟೆ ಆಯಿತು ಫ್ರೆಂಡ್ಸ್. 2 ಗಂಟೆ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಊರಿಂದ ಬಂದಮೇಲೆ ಎಲ್ಲ ಮನೆ ಕ್ಲೀನಿಂಗು, ಬಟ್ಟೆ ವಾಶ್ ಮಾಡೋದೆಲ್ಲ ಇರುತ್ತೆ, ನೋಡ್ಬೋದು. ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮತ್ತು ಪೂಜೆನೂ ಕೂಡ ಮಾಡಿರಲಿಲ್ಲ 1-4 ದಿನ. ಪೂಜೆ ಸೋಮವಾರದ ಪೂಜೆ ಕೂಡ ಆಯಿತು. ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ನಾನು ಮತ್ತೆ ಬ್ಲಾಗ್ ಅಂದರೆ ವಿಡಿಯೋ ಮಾಡಲೇ ಇಲ್ಲ. ಇದು ನೆಕ್ಸ್ಟು ಬುಧವಾರದ ನನ್ನ ಬ್ಲಾಗ್ ಶುರುವಾಯಿತು ನೋಡಿ. ನಾನು ಮಂಗಳವಾರ ಯಾವುದೇ ವಿಡಿಯೋ ಮಾಡಲಿಲ್ಲ. ಇದು ಬುಧವಾರ ಮಾರ್ನಿಂಗ್ ರೂಟೀನು ಫ್ರೆಂಡ್ಸ್. ಮಾರ್ನಿಂಗು ನಾನು ಹಾಗಲಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿದ್ದೆ, ಅದನ್ನೇ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡ್ಬೋದು, ನಾವು ಡೈಲಿ ಜೀನಿ ಕುಡಿತೀವಿ, ಹೋಮ್ ಮೇಡ್ ಜೀನಿ ಅಂತಲೇ ಹೇಳ್ಬೋದು. ಡೈಲಿ ಈ ಥರ ಗಂಜಿ ಮಾಡ್ಕೊಂಡು ಕುಡಿತೀವಿ. ಗಂಜಿ ಆಗ್ತಾಯಿದೆ. ಇಲ್ಲಿ ಹಾಗಲಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿಗೂ ಹಿಟ್ಟನ್ನು ಏನು ರೊಟ್ಟಿ ಹಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಹಾಗಲಕಾಯಿ ಪಲ್ಯ, ತುಂಬ ರುಚಿಕರವಾದ ಹಾಗಲಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನೀಗ ಕಟ್ ಮಾಡಿ ಈಗ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಬೇಕು ಹಾಗಲಕಾಯಿ, ಆವಾಗ ಕಹಿ ಬರೋದಿಲ್ಲ. ನಾನು ಈ ತವಾನ ಯಾವಾಗಲೂ ಈ ತವದಲ್ಲೇ ಜಾಸ್ತಿ ನಾನು ಏನಾದರೂ ಫ್ರೈ ಮಾಡೋದಾದರೆ ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಆಗುತ್ತೆ ಇದರಲ್ಲಿ. ಹಾಗಲಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಹುರಿಬೇಕಾಗುತ್ತೆ ಚೆನ್ನಾಗಿ. ನೋಡ್ಬೋದು ಈಗ ಜೀನಿ ರೆಡಿಯಾಗಿದೆ, ಹಾಗೂ ಟೊಮೊಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಾರ್ನಿಂಗ್ ರೂಟೀನ್ ಆಗಿರೋದ್ರಿಂದ ತುಂಬಾ ಅವಸರದಲ್ಲಿ ಮಾಡಬೇಕಾಗತ್ತೆ. ಎಲ್ಲ ಹಳ್ಕೊಂಡಿರ್ತೀನಿ ನಾನು ಅಡುಗೆ ಮನೆ ಹತ್ರ, ಅಂದರೆ ಸೆಲ್ಫ್ ಹತ್ರ. ನೋಡಿ ಈಗ ಹಾಗಲಕಾಯಿ ಈಗ ಸ್ವಲ್ಪ ಮೆತ್ತಗೆ ಆಗಿದ್ದಾವೆ, ಅಂದರೆ ಫ್ರೈ ಆಗಿದ್ದಾವೆ ನೋಡಿ. ಎಷ್ಟು ಹಂಚು ತುಂಬ ಇತ್ತು, ಇವಾಗ ಎಷ್ಟು ಕಡಿಮೆ ಆಗಿದೆ. ಈಗ ಇದು ಇಷ್ಟು ಫ್ರೈ ಆಗಿದೆ ಸಾಕು ಇದು. ಇವಾಗ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲರೂ ಮಾಡ್ತೀರಾ, ಚೆನ್ನಾಗೇ ಮಾಡ್ತೀರಾ, ಆದರೂ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮನಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ನಿಜ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ತಿಂತಾರೆ ಹಾಗಲಕಾಯಿ ಪಲ್ಯ. ಕೆಲವೊಬ್ಬರು ದೊಡ್ಡವರು ಸಹ ತಿನ್ನೋದಿಲ್ಲ, ಕಹಿ ಆಗುತ್ತೆ ಅಂತ. ನೋಡಿ ಈಗ ಸಾಸಿವೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಈ ರೀತಿ ಪಲ್ಯ ಮಾಡೋದ್ರಿಂದ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೂ ತಿಂತಾರೆ, ಯಾವುದೇ ರೀತಿ ಕಹಿ ಬರೋದಿಲ್ಲ ಫ್ರೆಂಡ್ಸ್. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನೋಡಿ. ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಮತ್ತು ಟೊಮೊಟೊ ಬೇಯುತ್ತೆ, ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿ ಹಾಕ್ತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಹಸಿ ವಾಸನೆ ಅಂದರೆ ಕಹಿ ಅಂಶ ಹೋಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಮಕ್ಕಳಿಗೆ ರಜೆ ಇರೋದ್ರಿಂದ ಲೇಟಾಗಿ ಹೇಳಬೇಕು ಅಂದ್ಕೊಳ್ತೀವಿ, ಆದರೆ ಹಸ್ಬೆಂಡು ಕೂಡ ಅದೇ ಟೈಮಿಗೆ ಹೋಗೋದ್ರಿಂದ ನಾವು ಬೇಗ ಎದ್ದೇಳಲೇಬೇಕಾಗುತ್ತೆ. ಡೈಲಿ ನಾವು ಯಾವ ಟೈಮಿಗೆ ಹೇಳ್ತೀವಿ ಅದೇ ಟೈಮಿಗೆ ಎದ್ದು ಅಡುಗೆ ಮಾಡಬೇಕು. ಮಕ್ಕಳಿಗೆ ರಜೆ ಅಂತ ನಾವು ಲೇಟಾಗಿ ಹೇಳೋಕ್ಕಾಗೋದಿಲ್ಲ ನೋಡಿ. ಇವಾಗ ಕೂಡ ನನಗೆ ರೊಟ್ಟಿ ಪಲ್ಯ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅರಿಶಿನ ಪುಡಿ, ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬೇಕಂದರೆ 1-2-3 ಅಷ್ಟು ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ನಾನೀಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಬರೀ ಖಾರದ ಪುಡಿ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಇದಕ್ಕೆ ಮುಖ್ಯವಾಗಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ ಹುಳಿ. ಹುಳಿ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ, ಖಾರ ಏನಾದರೂ ಇದ್ದರೆ ಸರಿಯಾಗುತ್ತೆ. ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ, ಇವೆರಡೂ ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ. ಯಾವುದೇ ಪಲ್ಯ ಆಗಲಿ ಈ ಎರಡೂ ಹಾಕಿದ್ರೇ ಟೇಸ್ಟ್ ಬರೋದು. ಇದಕ್ಕೂ ಕೂಡ ನಾನು ಹಾಕ್ತಾ ಇದ್ದೀನಿ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ. ಶೇಂಗಾ ಮತ್ತು ಎಳ್ಳನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಿಳಿ ಎಳ್ಳು ಬರುತ್ತಲ್ವ ಅದು. ನೋಡಿ ಈಗ ಹುಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹುಳಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಪಲ್ಯ. ಕಹಿ ಅಂಶ ಕಡಿಮೆ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕೇ ಬೇಕು ರುಚಿಗೆ. ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ, ಜಾಸ್ತಿ ಬೆಲ್ಲ ಹಾಕಿದ್ರೂ ಪರವಾಗಿಲ್ಲ, ತುಂಬ ರುಚಿಯಾಗಿರುತ್ತೆ. ಹುಳಿ ಬೆಲ್ಲ ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಈಗ ಪಲ್ಯಕ್ಕೆ ನಾನು ಬೇಯಿಸೋಕೆ ಇಟ್ಟಿದ್ದೀನಿ, ಒಂದು 5 ನಿಮಿಷ ಅದು ಬೆಂದರೆ ಸಾಕು. ಈಗ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೀನಿ. ಈಗ ನಾನು ಕೆಳಗಡೆ ಕೂತ್ಕೊಂಡು ಲಟ್ಟಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ವಾವ್, ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ನಾನು ರೊಟ್ಟಿನೂ ಸಹ ಲಟ್ಟಿಸ್ಕೊಂಡು ಬಂದೆ, ಹಸ್ಬೆಂಡ್ಗೆ ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಆಯಿತು, ರೊಟ್ಟಿ ಲಟ್ಟಿಸ್ಕೊಂಡು ಆಯಿತು, ಈಗ ಬೇಯಿಸೋದಷ್ಟೇ ಇರೋದು. ಬೇಯಿಸಿ ಹಸ್ಬೆಂಡ್ಗೆ ಹಾಕಿಕೊಡ್ಬೇಕು ತಿನ್ನೋದಕ್ಕೆ ಮತ್ತು ಬಾಕ್ಸಿಗೆ. ಆಮೇಲೆ ಮಕ್ಕಳು ನಿಧಾನವಾಗಿ ತಿಂತಾರೆ, ಯಾಕಂದರೆ ಸ್ಕೂಲ್ ಇಲ್ವಲ್ಲ ಇಲ್ಲ. ಮೊದಲು ಹಸ್ಬೆಂಡನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ತಿನ್ನೋದು. ನೋಡಿ ಜೋಳದ ರೊಟ್ಟಿನೂ ಸಹ ರೆಡಿ ಆಗ್ತಾ ಇದೆ. ವಾವ್, ರೊಟ್ಟಿ ಬೇಯಿಸ್ತೇವಲ್ವ, ಬೇಯಿಸುವಾಗ ಒಂಥರ ವಾಸನೆ ಬರುತ್ತೆ, ಸುವಾಸನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂಥರ ಕಟ್ಟ ಕಟ್ಟ ರೋಸ್ಟ್ ಥರ ಮಾಡಿ ತಿನ್ನೋದ್ರಿಂದನೂ ಆ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ನೋಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಿಂಗೆ ಒತ್ತಿದರೆ ಬೇಗ ಬೇಯುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಫ್ರೆಂಡ್ಸ್, ಈಗ ಹಸ್ಬೆಂಡಿಗೆ ಬಾಕ್ಸ್ಗೆ ಕಟ್ಟಿ ಕೊಟ್ಟೆ. ಈಗ ನಾನು ಮಕ್ಕಳು ತಿನ್ನಬೇಕು. ನೋಡಿ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾರ್ನಿಂಗು ಬ್ರೇಕ್ಫಾಸ್ಟು ಇದಾಗಿತ್ತು ಫ್ರೆಂಡ್ಸ್. ಇದು ಬುಧವಾರದ್ದು. ಇನ್ನು ಮಕ್ಕಳು ಸ್ಕೂಲ್ಗೆ ಹೊಂಟಾಗ ಎರಡೆರಡು ಟಿಫನ್ ಮಾಡಬೇಕಾಗುತ್ತೆ, ಇವಾಗ ಒಂದೇ ಮಾಡಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಬನ್ನಿ, ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂತ ನೋಡಿ. ನನ್ನ ಮನಿ ಪ್ಲ್ಯಾಂಟ್ ಯಾಕೋ ಏನೋ ಎಲ್ಲ ಇದು ಬತ್ತಿ ಹೋಗಿದೆ ಫ್ರೆಂಡ್ಸ್. ಇದು ಎರಡನೇ ಹೂವು ನೋಡಿ, ದಾಸವಾಳ, ಕೆಂಪು ದಾಸವಾಳ. ಯಾಕೋ ಈ ಗಿಡಗಳು ಅಷ್ಟು ಸ್ಟ್ರೆಂತಾಗಿ ಬರ್ತಾನೆ ಇಲ್ಲ, ಮಳೆ ಇರೋದಕ್ಕೋ ಏನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಮಳೆ ಎಲ್ಲ ಕಡಿಮೆ ಆದಮೇಲೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಚೆನ್ನಾಗೇ ಇದ್ದಾವೆ ಇಲ್ಲ ಅಂತೆಲ್ಲ, ಯಾಕೋ ಒಂಥರ ನೋಡಿ ಸೆಪ್ಪೆ ಮುಖ ಅಂತಾರಲ್ವ ಆ ರೀತಿ ಕಾಣ್ತಾ ಇದೆ ನನಗೆ. ಏನೋ ಚಿಗುರ್ತಾ ಇಲ್ಲ, ಮಳೆ ಎಲ್ಲ ನಿಂತ ಮೇಲೆ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ಇಲ್ಲಿರೋಂಥ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ, ಹಾಗೆ ಎಲೆ ಬಳ್ಳಿನೂ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿರೋ ಎಲೆ ಬಳ್ಳಿ. ಈ ಮನಿ ಪ್ಲ್ಯಾಂಟಿಂದ ಏನಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ತುಂಬ ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿದರೆ ಈಗ ಈ ರೀತಿಯಾಗಿದೆ. ದಾಸವಾಳನೂ ಕೂಡ ತುಂಬ ಇಷ್ಟ, ಬಟ್ ನಾಳೆ ಸಂಕಷ್ಟಿ ಇತ್ತು, ಆವಾಗ ಅರಳಿದರೆ ತುಂಬ ಚೆನ್ನಾಗಿ ಆಗಿರೋದು, ಮತ್ತು ಮೊಗ್ಗಿಲ್ಲ ಅದು, ಒಂದೇ ಇತ್ತು, ಅರಳಿದೆ ಇವತ್ತು ಬುಧವಾರ. ನೋಡಿ ಇಷ್ಟೇ ನಮ್ಮ ಉದ್ಯಾನವನ, ಹೂ ತೋಟ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.